ಆಚಾರ್ಯ ಹೋದ ಮದುವೆಗೆ ಬರ್ಬೇಕಾದ್ರೆ ನಿಮ್ಮನ್ನು ಎತ್ಕೊಂಡು ಬಂದಾಗ ಬೇಡ ಅಂತ ಹೇಳ್ಬೇಕಾಗಿತ್ತು. ಮನೀತನ ಎತ್ಕೊಂಡು ಬರತನ ಸುಮ್ಮನಿದ್ದೆ, ಇಲ್ಲಿ ಬಂದಾಗ ಮತ್ತದ್ರು ಡಾಂಬಿಕತನದಿಂದ ಹೇಳ್ತಾ ಇದ್ರೆ ನನ್ನನ್ನು ಯಾಕೆ ಎತ್ಕೊಂಡು ಬಂದು ಜನ ಎಂತ ತಿಳ್ಕೋಬೇಕು ಅಂತ ಹುಡುಗಿ ಆಟಿಲ್ಲ ಇಲ್ಲೇ ಇತ್ತು, ಈ ಟೈಮ್ನಾಗೂ ಇಲ್ಲೇ ಅಲ್ಲ. ಈ ಹುಡುಗಿನ ಮದುವೆ ಆಗೈತೆ ಅಲ್ಲ, ಇರೋದೇನೋ ಅದನ್ನೇ ಪೂಜೆ ರೀ. ಸತ್ತಾಗೂ ನಾನೇ ಬೇರೆ ಹೋಗ್ತೀನಿ, ಮದುವೆಗೂ ನಾನು ಹೋಗ್ತೀನಿ, ಮನೆ ಓಪನಿಂಗ್ಗೂ ನಾನು ಹೋಗ್ತೀನಿ. ಎಲ್ಲದಕ್ಕೂ ನೀವೇ ಹೋಗ್ತಿರೋದು, ಮನೆ ಓಪನಿಂಗ್ ಇದ್ರು ನೀವೇ ಹೋಗ್ತೀರಿ, ಬರಿ ತೊಡೆ ಇದ್ರು ನೀವೇ ಸಾರಿ ಬರ್ತಡೆ ಇದ್ರು ನೀವೇ ಹೋಗ್ತೀರಿ, ಎಲ್ಲದಕ್ಕೂ ನೀವೇ ಹೋಗ್ತಿರಲ್ಲ. ರಿಜಿಸ್ಟರ್ ಮ್ಯಾರೇಜ್ ಎಲ್ಲಾರು ಹೋಗಿದ್ರಿ? ಅವ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರಿ. ಮದುವೆ ಮಾಡಿದ್ರೆ ನೀವ್ ಮದುವೆ ಬಂದು ಬರೀ ನೀವೇ ಮದುವೆ ಆಗೋ ಹುಡುಗಿಯರ ಮೇಲೆ ಕಣ್ಣು ಹಾಕಿದ್ರೆ ಅವ್ರು ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಬೇಕು? ಹೆಂಗತ್ತ ನೋಡಿ ಹುಡ್ಕೊಂಡು ಬಚ್ಚಿದ್ರು ಸರಿಯಾಗಿ ಸರ್ವ ಹಿಂಗ್ ಮಾಡಿ ನಮ್ಮ ಮನೆತನದ ಹೆಸರು ಕೆಡಿಸ್ತೀರಿ. ನಮ್ಮ ಮನೆತನದ ಊಳಿಗ ಇದೆ, ವರ್ಷ ವರ್ಷ ಮದುವೆ ಮಾಡಬೇಕು, ಕಣ್ಣಲ್ಲೆಲ್ಲ ಬಂದು ಹಾಳಬೇಕು. ಜೋಳ ಒಯ್ತೀರಿ, ಗೋಧಿ ಒಯ್ತೀರಿ, ಒಯ್ತಿರಲಿಲ್ಲ ಖುಷಿ ಖುಷಿ ಇದು ದಕ್ಷಿಣ ಕೊಡೋದು ಖುಷಿ ಖುಷಿ. ಎಷ್ಟು ಬೇಕು ನೀವು ದಕ್ಷಿಣ? ಅಲ್ಲಲ್ಲ ನಿಮ್ಗೆ ಭಕ್ತಿ ಅಲ್ಲ, ನೀವ್ ಇಷ್ಟ ಅಂತ ಹೇಳಿದ್ರೆ ಅಷ್ಟು ಕೊಡ್ತೀನಿ. ಇಲ್ಲ ಇಲ್ಲ ಇಷ್ಟು ಅಂತ ಹೇಳ್ರಿ. ಅಲ್ಲ ಒಂದೇ ರೂಪಾಯಿ ಕೊಡ್ಬೇಕಂತ ತಂದೆಯವ್ರು ನಮ್ಮ ಹತ್ರ 500 ರೂಪಾಯಿ ಸಾಲ ಮಾಡಿದ್ರು. ನಿಮ್ ತಂದೆಯವರು ಮತ್ತೆ 500 ರೂಪಾಯಿ ಸಾಲ ಮಾಡಿದ್ರೆ ಅಂತಂದ್ರೆ 1 ರೂಪಾಯಿ ಮಾಡ್ಕೊಂಡು 499 ರೂಪಾಯಿ ಕೊಟ್ಟು ಬಿಡು. ನೋಡಿ ನಮ್ಮ ಅಪ್ಪ ಸಾಲ ಮಾಡಿಲ್ಲ, ನಮ್ಮ ಅಪ್ಪ ಹೋಗ್ತೇವೆ. ಅವ್ರು ನಿಮ್ಮ ಅಪ್ಪ ಹೌದಲ್ಲ, ಅಪ್ಪ ಹೌದಲ್ಲ, ಅವ ನಮ್ಮ ಅಪ್ಪ ಅಲ್ಲ ಅಂದ್ಬಿಟ್ಟು ಈಗ 500 ರೂಪಾಯಿ ಕೊಟ್ಟು ಬಿಡ್ತೀನಿ. ಅಪ್ಪ ಸಾಲ ನಮ್ದಲ್ಲ, ಅಪ್ಪ
ಪಹುರಂತ ಸ್ಥಾನ ಮಾತ್ರ ಬೇಕಾಗಿಲ್ಲ. ಆಯ್ತಾ ಇರ್ಲಿ, 501 ರೂಪಾಯಿ ದಕ್ಷಿಣ ಕೊಡ್ತೀನಿ ಬನ್ನಿ. ಊಟ ಊಟರಿ? ಹಾ ಅಲ್ರಿ ಅಪ್ಪಟ್ಟಿಗೆ ಮೂರು ರೊಟ್ಟಿ ಶಾಲೆ